ಕುಪ್ಪಟ್ಟ ಒಂದು ಇನ್ಸಿಡೆಂಟ್ ಅನ್ನು ನಡೆಯುತ್ತೆ. ಅಲ್ಲಿ ಸುಮಾರು ಒಂದು 40-50 ಜನ ಗುಂಪು ಕಟ್ಕೊಂಡು ಈ ನಾರಾಯಣಪ್ಪ ಅನ್ನೋರ ಜಮೀನ ಮೇಲೆ ಅವರು ದಾಳಿ ಮಾಡ್ತಾರೆ, ಇವರ ಮಕ್ಕಳ ಮೇಲೆ ಅವರು ಅಟ್ಯಾಕ್ ಮಾಡ್ತಾರೆ. ಆ ಕ್ಷಣದಲ್ಲಿ ನಾವು ಸರ್ಕಲ್ ಇನ್ಸ್ಪೆಕ್ಟರ್ಗೆ ಫೋನ್ ಮಾಡಿ ಬೆಳಿಗ್ಗೆ 7:30 ಈ ರೀತಿ ಗಲಾಟೆ ಆಗ್ತಾ ಇದೆ, ದಯವಿಟ್ಟು ಯಾರನ್ನಾದರೂ ಕಳಿಸ್ಕೊಡ್ಬೇಕು ನೀವು ಅಲ್ಲಿ ಅಂತ ಹೇಳಿದಾಗ, ನಾವು ಕಳಿಸ್ಕೊಡ್ತೀವಿ ಅಂದವರು ಕಳಿಸ್ಕೊಳ್ಳೋದಿಲ್ಲ ಅವರು. ಅನಂತರ ನಾವು ಅವತ್ತೇನೆ ದಲಿತರ ಕುಂದುಕೊರತೆ ಸಭೆ DYSP ಆಫೀಸಲ್ಲಿ ನಡೀತಾ ಇತ್ತು, ಅಲ್ಲಿ ಒಂದು ನಮ್ಮ ಅಹವಾಲನ್ನು ಅವರಿಗೆ ದೂರನ್ನು ಸಲ್ಲಿಸ್ತೀವಿ. ದೂರನ್ನು ಸಲ್ಲಿಸಿದ ಮೇಲೂ ಸಹ ಸರ್ಕಲ್ ಇನ್ಸ್ಪೆಕ್ಟರ್ ಇರ್ಬೋದು ಅಥವಾ ಸಂಬಂಧಪಟ್ಟ ಪೊಲೀಸ್ ಇಲಾಖೆ ಯಾವುದೇ ಮಾಜರನ್ನು ಮಾಡೋದಿಲ್ಲ, ಅಥವಾ ದೂರನ್ನು ಸ್ವೀಕರಣ ಮಾಡಿ ಅಥವಾ ಅವರನ್ನು ಕರೆದು ಯಾರು ಎದುರುದಾರರಿದ್ದರೂ ಅವರನ್ನು ಕರೆದು ನಾವು ಕಂಪ್ಲೇಂಟ್ದಾರನಿಗೆ ನ್ಯಾಯ ಒದಗಿಸುವಂತಹ ಅಥವಾ ಕಾನೂನಿನ ಪ್ರಕಾರ ಏನು ರಕ್ಷಣೆ ಕೊಡಬೇಕೋ ಆ ಕೆಲಸವನ್ನು ಮಾಡೋದಿಲ್ಲ ಅನ್ನೋಂಥದ್ದು. ಸೊ ಇದಾದಮೇಲೆ ನಾವು ಪ್ರೆಜರ್ ಮಾಡಿ ಅವರಿಗೆ ಮತ್ತು ಪೊಲೀಸ್ನವ್ರಿಗೆ ಮನವರಿಕೆ ಮಾಡಿಕೊಟ್ಟು FIR ಆಗುತ್ತೆ. ಆಗಸ್ಟ್ 3 FIR ಆಗುತ್ತೆ. FIR ಅಲ್ಲಿ ಪ್ರಮುಖ ಆರೋಪಿ ಕೋಲಾರದ ಕಸಬಾ ಹೋಬಳಿಯ ಏನು ಸಹಕಾರ ಸಂಘ ಬ್ಯಾಂಕ್ ಇದೆ ಅದರ ಅಧ್ಯಕ್ಷ ಆಗಿರುವಂತಹ ಸೀನಪ್ಪ ಮತ್ತು ಚೋಳಘಟ್ಟ ಗ್ರಾಮದ ಆಲಿ ಸದಸ್ಯ ಗ್ರಾಮ ಪಂಚಾಯತಿ ಸದಸ್ಯನಾಗಿರುವಂತಹ ಶ್ರೀನಿವಾಸಪ್ಪ ಅಲಿಯಾಸು ಸೀನಪ್ಪ ಸ್ಲೇಟ್ ಸೀನಪ್ಪ ಅಂತೇಳೆಲ್ಲೂ ಇದು ಮಾಡ್ತಾರೆ. ಈ ಆರೋಪಿಯನ್ನು ಬಂಧಿಸಬೇಕು, ಆದಮೇಲೆ ಕೇಸ್ ಆದರೂ ಸಹ ಇಲ್ಲಿವರೆಗೂ ಸಹ ಪೊಲೀಸ್ ಇಲಾಖೆ ಬಂಧಿಸೋದಿಲ್ಲ ಅನ್ನೋಂಥದ್ದು. ಮತ್ತು ಈತನಿಗೆ ಸಪೋರ್ಟಿವ್ ಆಗಿ ಇವತ್ತು ನಮ್ಮ ಕೋಲಾರದ ಜನಪ್ರತಿನಿಧಿಗಳಾದಂತಹ ಪ್ರಮುಖವಾಗಿ ಕಾಂಗ್ರೆಸ್ನ ಆಲಿ ಶಾಸಕರಾಗಿರುವಂತಹ ಕೊತ್ತೂರು ಮಂಜುನಾಥ್ ಅವರು ಮತ್ತು ಆಲಿ MLC ಅನಿಲ್ ಕುಮಾರ್ ಅವರು ಇವತ್ತು ಆರೋಪಿಯನ್ನು ಬಂಧಿಸಬಾರದು ಅಂತೇಳಿ ಪೊಲೀಸರಿಗೆ ಒತ್ತಡ ಹಾಕ್ತಿದ್ದಾರೆ ಅನ್ನೋಂಥದ್ದು. ಇದು ಯಾಕೆ ನಾವು ಇಷ್ಟೊಂದು ಗಂಭೀರವಾದ ಆರೋಪವನ್ನು ಅವ್ರಿಗೆ ಮಾಡ್ತಾ ಇದ್ದೀವಿ ಅಂತಂದರೆ, ಆಗಸ್ಟ್ 1 ಘಟನೆ ನಡೆದ ದಿವಸ MLC ಅನಿಲ್ ಕುಮಾರ್ ಅವರಿಗೆ ನಾನೇ ಮಾತಾಡ್ತೇನೆ, ನೇರವಾಗಿ ಮಾತಾಡ್ತೇನೆ, ನೋಡಿ ನಿಮ್ಮ ಜೊತೆ ಇರುವಂತಹ ಶ್ರೀನಿವಾಸಪ್ಪ ಅನ್ನೋರು ಈ ರೀತಿ ನಾರಾಯಣಪ್ಪ ಅನ್ನೋರ ಮೇಲೆ ಹಿಂಗೆ ದೌರ್ಜನ್ಯ ಮಾಡ್ತಿದ್ದಾರೆ, ದಯವಿಟ್ಟು ಅದನ್ನು ತಾವು ಕೂತು ಮಾತಾಡಬೇಕು ಅಂತ ನಾವು ಹೇಳ್ತೇವೆ. ನಮ್ಮ ಗಮನಕ್ಕೆ ಯಾವುದು ಬಂದಿಲ್ಲ, ನಾವು ನೋಡ್ತೇವೆ ಅಂತೇಳಿ ಹೇಳ್ತಾರೆ, ಆರಿಕೆ ಉತ್ತರನ ಕೊಡ್ತಾರೆ. ಅದಾದಮೇಲೇ FIR ಮಾಡಬಾರ್ದು, ಅರೆಸ್ಟ್ ಮಾಡಬಾರ್ದು ಅವರನ್ನು ಅಂತೇಳಿ ಪೊಲೀಸ್ನವರಿಗೆ ಅವ್ರ ಕಡೆಯಿಂದನೂ ಪ್ರೆಜರ್ ಹೋಗುತ್ತೆ. ಇಲ್ಲಿವರೆಗೂ ಆಗಸ್ಟ್ 3 ಆಗಿರುವಂತಹ ಕೇಸ್ಗೆ ಇಲ್ಲಿವರೆಗೂ ಒಬ್ಬರನ್ನು ಬಂಧಿಸಿಲ್ಲ ಅನ್ನೋಂಥದ್ದು. ಸರಿ, 17 ನ್ಯಾಯಾಲಯ ಏನು ಮಾಡುತ್ತೆ, 15 ಬೇಲನ್ನು ಕೊಡುತ್ತೆ, ನಿರೀಕ್ಷಣಾ ಜಾಮೀನನ್ನು ಕೊಡುತ್ತೆ. ಆದರೆ A1 ಆಗಿರುವಂತಹ ಶ್ರೀನಿವಾಸಪ್ಪನಿಗೆ ಬೇಲನ್ನು ನಿರಾಕರಣೆ ಮಾಡುತ್ತೆ. ನಿರಾಕರಣೆ ಮಾಡಿದ ಮೇಲೂ ಸಹ ಪೊಲೀಸ್ ಇಲಾಖೆ ಆತನನ್ನು ಅರೆಸ್ಟ್ ಮಾಡೋದಿಲ್ಲ. ಕಾರಣ ಏನಂತಂದರೆ, ಸೇಮ್ ನಮಗೆ ಬೇರೆ ಬೇರೆ ರೀತಿಯ ಪ್ರೆಜರ್ಸ್ ಇದೆ. ಕೊನೆಗೆ ನಾರಾಯಣಪ್ಪನನ್ನೇ ನೀವು ಸುಳ್ಳು ಕಂಪ್ಲೇಂಟ್ ಕೊಟ್ಟಿದೀಯಾ ಅಂತೇಳಿ ಪೊಲೀಸ್ ಇಲಾಖೆ ಆತನನ್ನು ಬೆದರಿಸುತ್ತೆ ಅನ್ನೋಂಥದ್ದು. ಕೊನೆಗೆ ಎಲ್ಲಿವರೆಗೂ ಬಿ ರಿಪೋರ್ಟ್ ಹಾಕಿ ಇದನ್ನು ಕೇಸನ್ನು ಕ್ಲೋಸ್ ಮಾಡಬೇಕು ಅಂತ ಪೊಲೀಸ್ ಇಲಾಖೆ ಮುಂದಾಗಿದೆ ಅನ್ನೋದನ್ನು. ಹಾಗಾಗಿ ನಾವು ಅನಿಲ್ ಕುಮಾರ್ ಮತ್ತು ಕೊತ್ತೂರು ಮಂಜುನಾಥ್ ಅವ್ರಿಗೆ ಈ ಸಂದರ್ಭದಲ್ಲಿ ಕೇಳೋದಿಷ್ಟೇ, ಕಾಂಗ್ರೆಸ್ ಸರ್ಕಾರ ದಲಿತರು ಮತ್ತು ಅಲ್ಪಸಂಖ್ಯಾತರ ಹೆಸರು ಹೇಳ್ಕೊಂಡು ಅವ್ರಿಗೆ ರಕ್ಷಣೆ ಕೊಡ್ತೀವಿ ಅಂತೇಳಿ ಅಧಿಕಾರಕ್ಕೆ ಬಂದ್ರಿ. ಬಹುಸಂಖ್ಯಾತ ದಲಿತರು ಅಲ್ಪಸಂಖ್ಯಾತರು ನಿಮ್ಮನ್ನು ಬೆಂಬಲಿಸಿದ್ದಾರೆ, ಕಳೆದ ಚುನಾವಣೆಯಲ್ಲಿ ನಿಮ್ಗೆ ಮತ ಕೊಟ್ಟಿದ್ದಾವೆ, ಆಗಾಗಲೇ ನೀವು ದೊಡ್ಡ ಬಹುಮತದಲ್ಲಿ ಇವತ್ತು ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿದ್ದೀರಿ. ಅಧಿಕಾರಕ್ಕೆ ಬಂದಂತಹ ನೀವು ನಿಮ್ಮ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ಯಾರೋ ಒಬ್ಬ ಹಿಂದೆ 420 ಕೇಸಲ್ಲಿ ಪಿಟ್ಟಾಗಿದ್ದಂತಹ ಮಾಜಿ ರೌಡಿ ಶೀಟರ್ ಒಬ್ಬರಿಗೆ ನೀವು ಸೆಕ್ಯೂರಿಟಿ ಕೊಡೋಕೆ ನಿಂತಿದ್ದೀರಿ. ಜಿಲ್ಲೆಯಲ್ಲಿ ನಿಮ್ಮನ್ನು ಜನಪ್ರತಿನಿಧಿಗಳಾಗಿ ಆಯ್ಕೆ ಮಾಡಿರುವಂಥದ್ದು ಜನ ರೌಡಿ ಶೀಟರ್ಗಳಿಗೆ ಅಥವಾ 420ಗಳಿಗೆ ರಕ್ಷಣೆ ಕೊಡೋದಕ್ಕಲ್ಲ, ಜನಸಾಮಾನ್ಯರ ಪರವಾಗಿ ಧ್ವನಿ ಎತ್ತಲಿ ಅಂತೇಳಿ. ಆದರೆ ಈ ರೀತಿ ಯಾವುದೇ ಕೇಸ್ ಬಂದರೂ ಕೂಡ ಅನಿಲ್ ಕುಮಾರ್ ಅವರು ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ ಅನ್ನೋಂಥದ್ದು. MLC ಅನಿಲ್ ಕುಮಾರ್ ಅವರು ಏನೇ ದಲಿತರ ಅಟ್ರಾಸಿಟಿ ವಿಚಾರಗಳು ಬಂದಾಗಿರ್ಬೋದು, ಏನೇ ಇರೋದು, ಕೇಸ್ ಮಾಡೋ ತಗನಿಂದ ಹಿಡಿದು ಆರೋಪಿಗಳನ್ನು ಅರೆಸ್ಟ್ ಮಾಡೋ ತಗನಿಂದ ಹಿಡಿದು ಒಂದು ರೀತಿ ಪಾಳೆಗಾರ ರೀತಿ ಅನಿಲ್ ಕುಮಾರ್ ಅವರು ಬಿಹೇವ್ ಮಾಡ್ತಿದ್ದಾರೆ ಅನ್ನೋಂಥದ್ದು ಇವತ್ತು ಜನಸಾಮಾನ್ಯರು ಸಹ ಮಾತಾಡ್ತಿದ್ದಾರೆ ಅನ್ನೋಂಥದ್ದು. ಏನು ಈ ವ್ಯಕ್ತಿಗೆ ಪರವಾಗಿ ನಿಲ್ಲಬೇಕಾದ ಹಿತಾಸಕ್ತಿ ಏನಿತ್ತು ನಿಮಗೆ, ಈ ವ್ಯಕ್ತಿಯ ಪರವಾಗಿ ನಿಲ್ಲಬೇಕಾದಂಥ ಹಿತಾಸಕ್ತಿ ಏನಿದೆ ಅನಿಲ್ ಕುಮಾರ್ ಅವರಿಗೆ, ಕೊತ್ತೂರು ಮಂಜುನಾಥ್ ಅವರಿಗೆ ಅನ್ನೋಂಥ ಇದನ್ನು ನಾವು ಪ್ರಶ್ನೆ ಮಾಡ್ತೇವೆ. ಯಾಕೆ ನಕಾಶೆ ಪ್ರಕಾರ ಹೋದರೆ ಸೀನಪ್ಪನ ಜಮೀನು 2 ಆಗುತ್ತೆ, ಅದರ ಜಮೀನಿನ ಮಧ್ಯೆ ಹೋಗುತ್ತೆ ನಕಾಶೆ ರಸ್ತೆ, ಅದನ್ನು ಬಿಟ್ಟು ಈತ ನಾರಾಯಣಪ್ಪನ ಜಮೀನಲ್ಲಿ ಮಧ್ಯಕ್ಕೆ ಅದನ್ನು ರಸ್ತೆ ಮಾಡೋಕ್ಕೆ ಹೊರಟಿದ್ದಾನೆ. ನಾರಾಯಣಪ್ಪ ಅದನ್ನು ಪ್ರತಿಭಟಿಸಿದ್ದಾರೆ, ಪ್ರತಿಭಟಿಸಿ ತಾಲೂಕು ಪಂಚಾಯತಿ ಇಒಗೆ PDOಗೆ ಎಲ್ಲ ತಹಸೀಲ್ದಾರ್ಗೆ ಎಲ್ಲರಿಗೂ ಮನವಿ ಕೊಟ್ಟಿದ್ದಾನೆ. June 27 ಮನವಿ ಕೊಡ್ತಾರೆ ಸರ್ ಅವರು. ಅದಾದಮೇಲೆ ಏನು ಮಾಡ್ತಾರೆ,
ಪಿ ಡಿ ಒವರಿಗೆ ತಾಲೂಕು ಪಂಚಾಯಿತಿ ಇ ಒವರು ಏನು ಮಾಡ್ತಾರೆ, ನಿರ್ದೇಶನ ಮಾಡ್ತಾರೆ ಎಲ್ಲಿ ನಕಾಶೆ ಪ್ರಕಾರ ರಸ್ತೆ ಇದೆಯೋ ಅದರ ಪ್ರಕಾರ ರಸ್ತೆ ಮಾಡಬೇಕು, ಅಲ್ಲಿ ತನಕ ಯಾವುದೇ ಕಾಮಗಾರಿ ಮಾಡಬಾರ್ದು ಅಂತ ತಡೆ ಮಾಡಿದ ಸಂದರ್ಭದಲ್ಲಿ ಸೀನಪ್ಪ ಏನು ಮಾಡ್ತಾನೆ ಅಂತಂದರೆ ಪೊಲೀಸ್ ಮುಚ್ಚಳಿಕೆಯನ್ನು ಬರ್ಕೊಟ್ಟಿದ್ದಾನೆ ಸರ್ ಸೀನಪ್ಪ. ಒಂದು ವರ್ಷದ ಹಿಂದೇನೆ ಆಗಿರುವಂತಹ ರಸ್ತೆ ಅಂತೇಳಿ, ಒಂದು ವರ್ಷದ ಹಿಂದೇನೆ ರಸ್ತೆ ಆಗಿದ್ದರೆ ಚೋಳಗಡದಲ್ಲಿ ರಸ್ತೆ ಇರಬೇಕು, ಆದರೆ ರಸ್ತೆ ಇಲ್ಲ. ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಬಿಲ್ಲುಗಳು ಮಂಜೂರಾಗಿದ್ದಾವೆ, ಇದಕ್ಕೆ ಸಂಬಂಧಪಟ್ಟ ದಾಖಲೆಗಳೆಲ್ಲ ಇದ್ದಾವೆ, ಬಿಲ್ಲುಗಳು ಮಂಜೂರಾಗಿದೆ, ಆನ್ಲೈನಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದಾರೆ, ಆದರೆ ರಸ್ತೆ ಆಗಿಲ್ಲ. ಈಗ ಏನಾದರೂ ಮಾಡಿ ರಸ್ತೆ ಮಾಡಬೇಕು, ಅದಕ್ಕಾಗಿ ನಾರಾಯಣಪ್ಪನ ಜಮೀನಲ್ಲಿ ರಸ್ತೆ ಮಾಡೋಕ್ಕೆ ಹೋಗಿದ್ದಾನೆ. ನಾರಾಯಣಪ್ಪ ತಡೆ ತಂದಿರೋದಕ್ಕೆ ಊರಿನಲ್ಲಿ ಜುಲೈ 31ನೇ ತಾರೀಕು ರಾತ್ರಿ ಆಲ್ ಇನ್ ಡೈರಿನಲ್ಲಿ ತನ್ನ ಬೆಂಬಲಿಗರ ಸಭೆ ಕರೀತಾನೆ. ಯಾರು ಶ್ರೀನಿವಾಸಪ್ಪ ಕರೆದು ಮನೆಗೊಬ್ಬರು ಹೋಗಿ ಅವ್ರಿಗೆ ಬುದ್ಧಿ ಕಲಿಸ್ಬೇಕು, ಸಮ್ ವರ್ಡ್ಸು ಹಳ್ಳಿಗಳಲ್ಲಿ ಗೊತ್ತಲ್ಲ ನಿಮ್ಗೇನು ಮಾತಾಡ್ತಾರೆ ಅಂತೇಳಿ, ಸಮ್ ವರ್ಡ್ಸನ್ನು ಬಳಸ್ಕೊಂಡು ಆ ನನ್ನ ಮಕ್ಕಳಿಗೆ ಬುದ್ಧಿ ಕಲಿಸ್ಬೇಕು ಅಂತೇಳಿ ಬೆಳಗ್ಗೆ 7:30ಕ್ಕೆ ಸರ್ ಆಗಸ್ಟ್ 1ನೇ ತಾರೀಕು 7:30ಕ್ಕೆ 40-50 ಜನ ಗುಂಪು ಕಟ್ಕೊಂಡು ಹೋಗಿದ್ದಾರೆ ಅನ್ನೋಂಥದ್ದು. 40-50 ಜನ ಆ ರೀತಿ ಗುಂಪು ಕಟ್ಕೊಂಡೋಗಿ ಸೊ ಇವರು ಏನು ಬಾಣಿ ಜಮೀನಿಗೆ ಬಾಣಿ ಎಲ್ಲ ತೋಡ್ಕೊಂಡಿದ್ರು ಅಥವಾ ಅಲ್ಲಿ ಉಳುಮೆ ಮಾಡಿ ಉರುಳಿ ಎಲ್ಲ ಚೆಲ್ಕೊಂಡು ಅದನ್ನೆಲ್ಲ ನಾಶ ಮಾಡ್ತಾರೆ. ಇವರು ಅಟ್ಯಾಕ್ ಮಾಡಿದರೆ ಆ ಕಡೆಯಿಂದ ಪ್ರತಿರೋಧ ಒಡ್ಡಿಲ್ಲ. ನಾವು ಹೇಳಿದ್ವಿ ನೀವು ಯಾವುದೇ ಕಾರಣ, ಯಾಕಂದರೆ ಜಾಸ್ತಿ ಜನ ಹೋಗಿದ್ದಾರೆ, ಇವರು ಕೂಡ ಹೊಲದ ಹತ್ರ 2-3 ಜನ ಅಷ್ಟೇ ಇದ್ದಿದ್ದು, ಇವರೇನಾದರೂ ರಿವರ್ಸು ತಿರುಗಿದ್ರೆ ಅಲ್ಲಿ ಬೇರೆ ರೀತಿ ಹಾನಿ ಆಗ್ತಾ ಇತ್ತು. ಈಗ ಪೊಲೀಸ್ನವ್ರು ಹೇಳೋಂಥದ್ದು ಅಥವಾ ಇವ್ರ ಆರ್ಗ್ಯುಮೆಂಟ್ ಏನಂದರೆ ಏನು ಜೀವ ಹಾನಿ ಆಗಿಲ್ವಲ್ಲ, ಹಾಗಾಗಿ ಯಾಕೆ ನಾವು ಅರೆಸ್ಟ್ ಮಾಡಬೇಕು ಅಂತೇಳಿ, ಅಂದರೆ ಇವ್ರಿಗೆ ಕಂಬಾಲಪಲ್ಲಿ ಅಂತ ಪ್ರಕರಣ ಅಥವಾ ಇನ್ಯಾವುದೋ ಪ್ರಕರಣ ಆದರೆ ಮಾತ್ರ ಅರೆಸ್ಟ್ ಮಾಡಬೇಕಾ? ಆದರೆ ನಾವು ಹೇಳೋದು ಒಂದು ದಲಿತರ ಮೇಲೆ ದೌರ್ಜನ್ಯ ಅಂತಂದರೆ ಅಲ್ಲೇ ಆಗಬೇಕು, ಕೈಕಾಲು ಮುರಿಬೇಕು, ಪ್ರಾಣ ಹೋಗಬೇಕಾದರೆ, ಯಾರನ್ನಾದರೂ ಅರೆಸ್ಟ್ ಮಾಡಬೇಕು ಅಂತಂದರೆ ಪ್ರಾಣ ಹೋಗಲೇಬೇಕಾದರೆ. ಮತ್ತು ಇವ್ರದ್ದು ಸರ್ ಈ ಸೀನಪ್ಪ ಒಂದು ಬರೀ ಊರಲ್ಲಿ ಇದೇ ಕೆಲಸ, ಇಡೀ ಕೆರೆಯನ್ನು ಒತ್ತುವರಿ ಮಾಡ್ಕೊಂಡು ಕೋಳಿ ಫಾರಂ ಕಟ್ಕೊಂಡಿದ್ದಾನೆ. ಎಲ್ಲೆಲ್ಲಿ ಊರು ಸುತ್ತಮುತ್ತ ಸರ್ಕಾರಿ ಜಮೀನು ಇದೆಯೋ ಆ ಇಡೀ ಸರ್ಕಾರಿ ಜಮೀನುಗಳಲ್ಲಿ ಎಲ್ಲವೂ ಸೀನಪ್ಪಂದೇನೆ. ಯಾಕೆ ಈಗ MLAವ್ರಿಗೆ ನಾವು ನೇರವಾಗಿ ಹೇಳಿದರೂ ಸಹ MLCವ್ರಿಗೆ ಈ ಅವ್ರ ಪರ್ಸ್ನಲ್ ಇಂಟೆನ್ಷನ್ ಏನು ಅಂದರೆ ದೊಡ್ಡ ದೊಡ್ಡ ಕೈವಾಡಗಳು ಯಾರಿದ್ದಾವೆ, ಯಾಕಂದರೆ ಸೀನಪ್ಪ ಇರೋದು ಇವ್ರ ಜೊತೆನೆ, MLC ಅನಿಲ್ ಅವ್ರ ಜೊತೆ. ಸೀನಪ್ಪ ಎಲ್ಲಿದ್ದಾನೆ ಹಾಗಾದರೆ? ಮತ್ತು ಹಿಂದೆ ರೌಡಿ ಶೀಟರ್ ಆಗಿದ್ದಂತಹ ವ್ಯಕ್ತಿ ಇದ್ದ, ಕಳೆದ ನಮ್ಮ ಹಿಂದೆ ಇದ್ದಂತಹ SP ಸಾಹೇಬರು ಇವರನ್ನು ಬಿಡುಗಡೆ ಮಾಡಿದ್ದಾರೆ ರೌಡಿ ಶೀಟಿಯಿಂದ. ಯಾಕಂತಂದರೆ ಏನೋ ಬದಲಾವಣೆ ಆಗಲಿ, ಸ್ವಲ್ಪ ತಿದ್ದುಕೊಂಡು ಗೌರವದಿಂದ ಬದುಕಲಿ ಅಂತೇಳಿ ಈತನನ್ನು ರೌಡಿ ಶೀಟರಿಂದ ಕೈಬಿಟ್ಟಿದ್ದಾರೆ. ಪುನಃ ಈತ ಅದೇ ಕೆಲಸನ ಶುರು ಮಾಡೋದಕ್ಕೆ ಹೊರಟಿದ್ದಾನೆ. ಈತ